ಓ ಬಿ ಸಿ ಮೋರ್ಚಾ ಅಂತ ಬಂದಾಗ ಪೇರೆಂಟ್ ಬಾಡಿಕಿನ್ನ ದೊಡ್ಡದಾಗಿರುತ್ತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಇರುತ್ತೆ. ನಾವೆಲ್ಲ ಓ ಬಿ ಸಿ ಮೋರ್ಚಾಗೆ ಓ ಬಿ ಸಿ ಕಮಿಷನ್ ಅಂತ ಮಾಡಿರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದೇವೆ. ಓ ಬಿ ಸಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ. ಓ ಬಿ ಸಿ ಅವರು ಮಕ್ಕಳು ಇಂಜಿನಿಯರ್ಗಳಾಗಬೇಕು ಡಾಕ್ಟರ್ಗಳಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಆ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥವ್ದು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಸರ್ಕಾರ ಅದನ್ನು ಕಿತ್ತಾಕಿರ್ತಕ್ಕಂಥವ್ದು ಮೊಯ್ಲಿಯವರು. ಬಲ್ಜಿಗ ಅಭಿವೃದ್ಧಿ ನಿಗಮ ಇರ್ಬೋದು, ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಇರ್ಬೋದು, ಪ್ರತಿಯೊಂದು ಓ ಬಿ ಸಿ ಮೋರ್ಚಾಗಳಲ್ಲಿ ಅದನ್ನ ಅಭಿವೃದ್ಧಿ ಸೊಸೈಟಿಗಳನ್ನ ಇನ್ನೊಂದನ್ನು ಮತ್ತೊಂದು ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 60 ವರ್ಷ ಈ ದೇಶದಲ್ಲಿ ಇದ್ದಂತ ಕಾಂಗ್ರೆಸ್ ಪಾರ್ಟಿ ಓ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತೆ ಮೈನಾರಿಟಿ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರೆ ವಿನಃ ಅವ್ರಿಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಲ್ಲ. ಅವ್ರೇನಾದ್ರು ಅನುಕೂಲಗಳು ಮಾಡಿದ್ರೆ ಇವತ್ತು ದೇಶದಲ್ಲಿ 40 ಸೀಟ್ ಇದೆ, ಈ ಬಾರಿ ಚುನಾವಣೆಯಲ್ಲಿ 20 ಸೀಟ್ಗೆ ಹೋಗುತ್ತದೆ. ಕಳೆದ ಬಾರಿನೇ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದಂಥ ಸಂಖ್ಯೆ ಇರಲಿಲ್ಲ, ಈ ಬಾರಿ ಅದಕ್ಕಿಂತ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗ್ಬೇಕಂದ್ರೆ ನಾವು ಇಡೀ ದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಎಲ್ಲ ಓ ಬಿ ಸಿ ಮೋರ್ಚಾದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇನಿದ್ದೀರಿ, NDA ಮೈತ್ರಿಕೂಟದ ಅಭ್ಯರ್ಥಿ ಏನು ಮಲ್ಲೇಶ್ ಬಾಬು ಅವರು ಇವಾಗ ಚುನಾವಣೆಗೆ ನಿಂತಿದ್ದಾರೆ, ಸುಮಾರು ಜನಕ್ಕೆ ನಮಗೆ ಸಿಂಬಲ್ ಸಿಗಬೇಕಾಗಿತ್ತು ಅಂತೇಳಿ ಆಸೆ ಇದೆ, ನನಗೂ ಆಸೆ ಇದೆ. ಆದರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ಬೇಕು. ನನಗೇನು 75 ವರ್ಷ ಏನು ವಯಸ್ಸಾಗಿಲ್ಲ, ಇನ್ನೂ 25 ವರ್ಷ ರಾಜಕಾರಣ ಮಾಡ್ತೀನಿ ನಾನು. ಹೈಕಮಾಂಡ್ ಕರೆದು ಮೈತ್ರಿಕೂಟದಲ್ಲಿ ನಾವು ಈ ಥರ ನಿರ್ಧಾರ ತಗೊಂತೀರಿ ಅವ್ರು ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಕೇಳ್ತಾ ಇದ್ದಾರೆ, ನೀವು ಅದಕ್ಕೆ ಇದು ಮಾಡಿರಿ ನಾವು ನಿಮ್ಮ ಜೊತೆನಾಗ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನನಗೆ ಉದ್ದೇಶ ಇರತಕ್ಕಂಥವ್ದು ನಮ್ಮ ಧ್ಯೇಯ ಇರತಕ್ಕಂಥವ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಲ್ಲಿ ಯಾವ ತ್ಯಾಗಕ್ಕಾದರೂ ನಾವು ರೆಡಿಯಾಗಿರ್ತೀವಿ. ಅದಕ್ಕೋಸ್ಕರ ಇಲ್ಲಿ ಚೇರ್ಗಳು ಬಿಟ್ಕೊಳಕ್ಕೆ ರೆಡಿ ಇರಲ್ಲ ಕೆಲವರು. ನನ್ನ ಮುಂದೆ ಇರಬೇಕು, ನನ್ನ ಹಿಂದೆ ಇರಬೇಕು, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ದೊಡ್ಡವ್ರು ಬಂದರೆ ಸೀನಿಯರ್ ಬಂದರೆ ಅವ್ರಿಗೆ ಬಿಟ್ಕೊಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ವ್ಯವಸ್ಥೆ ಮಾಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು MP ಸೀಟೇ ಬಿಟ್ಕೊಟ್ಟಿದ್ದೀವಿ. MP ಸೀಟೇ ಬಿಟ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವರು ಚುನಾವಣೆ ಸಂದರ್ಭದಲ್ಲಿ ಮೊನ್ನೆ MLA ಎಲೆಕ್ಷನ್ಗೆ ಯಾರ್ಯಾರು ಎಲ್ಲೆಲ್ಲೆಲ್ಲೆಲ್ಲಿ ಯಾರ್ಯಾರು ಮಾಡಿದ್ರು ಏನೇ ಅಂತ ನನಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳ ಬಗ್ಗೆನೂ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭ ನಾನು 26ನೇ ತಾರೀಕು ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಎಲ್ಲ, ಯಾರ್ಯಾರು ಸತ್ಯವಂತರು, ಯಾರ್ಯಾರು ಪುಣ್ಯವಂತರು, ಯಾರ್ಯಾರು ಪಾರ್ಟಿಗೆ ಫೇವರು, ಯಾರ್ಯಾರು ಪಾರ್ಟಿನ ಉದ್ಧಾರ ಮಾಡೋರು, ಯಾರ್ಯಾರು ಪಾರ್ಟಿನ ಹಾಳು ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೇನು ಕೆಲಸ ಮಾಡಿದಿರಿ, ನಮ್ಮಲ್ಲಿ ವೇದಿಕೆ ಮೇಲಿರ್ತಕ್ಕಂಥವ್ರು ಏನು ಕೆಲಸ ಮಾಡಿದಿರಿ, ಯಾರ್ಯಾರಿಗೆ ಏನೇನು ರೆಸ್ಪೆಕ್ಟ್ ಇದೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲ ಓ ಬಿ ಸಿ ಮೋರ್ಚಾದಲ್ಲಿ ಸೈನಿಕರ ಥರ ಕೆಲಸ ಮಾಡಬೇಕು. ನಾವೇ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಒಂದು ಕಮ್ಯುನಿಟಿ ಅವ್ರ ಜೊತೆಲಿ ಇಟ್ಕೊಂಡು ನಾವೇನು SCಗಳು OBCಗಳು ಇಲ್ವ, ನಾವಿಲ್ಲಿ ನನಗೇನು ವೋಟ್ ಹಾಕಿಲ್ವ SCಗಳು OBCಗಳು, ನಾನು ಹಂಗೆ MP ಆಗೋದು, ನಾನು ಏನು ಮೇಲಿಂದ ಉದ್ರಬಿಟ್ಟು ನಾನು MP ಎಲೆಕ್ಷನ್ ಅಲ್ಲಿ ಕಳೆದ ಬಾರಿ ಏನು ವೋಟ್ ಬಂದಿದೆ ಆ ವೋಟ್ ನಾವು ಈ ಬಾರಿನ ನಾವು ತರಿಸ್ಕೋಬೇಕಂದ್ರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು? ಕಾಂಗ್ರೆಸ್ ಅವ್ರ ಅಂದ್ರೆ ಬಿಡಿ ಒಡೆದ ಮನೆ ಆಗಿದೆ, ಅದು 3 ಬಾಕ್ಲಾಗ್ಬಿಟ್ಟಿದೆ. ಅವ್ರು ಕ್ಯಾಂಡಿಡೇಟ್ ಹೋಗಿ DK ಶಿವಕುಮಾರ್ ಹತ್ರ ಅಳ್ತಾ ಇದಾರೆ, ಯಾರು ಬರ್ತಾ ಇಲ್ಲ ನಮ್ಮ ಜೊತೆನಾಗ, ಅಯ್ಯೋ ನಾನು ಹಾಕ್ಬಿಟ್ರೆ ಇಲ್ಲಿ ನಾನು ತಬ್ಲೆ ಆಗ್ಬಿಟ್ಟಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನ ನಾವು ಸದುಪಯೋಗ ಪಡಿಸ್ಕೊಬೇಕು. ನನ್ನ ಎಲೆಕ್ಷನ್ ಕೆಲಸ ಮಾಡಿಲ್ಲ MLA ಎಲೆಕ್ಷನ್ಗೆ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಕಾಂಗ್ರೆಸ್ ಅನ್ನು ಬಂದು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ರಿಸೀವ್ ಮಾಡ್ಕೋಬೇಕು, ಕರ್ಕೊಬೇಕು, ಕೆಲಸ ಮಾಡಿಸ್ಕೊಬೇಕು. ಅದು ಬಂಗಾರಪೇಟೆ ಇರ್ಬೋದು, ಮಾಲೂರು ಇರ್ಬೋದು, KGF ಇರ್ಬೋದು, ಎಲ್ಲ ನಮ್ಮ ನಮ್ಮಲ್ಲಿ ಸಣ್ಣ ಪುಟ್ಟ ವೈಮಾನಿಕಗಳಿರ್ತಕ್ಕಂಥವ್ರು ಬಿಟ್ಟು ನರೇಂದ್ರ ಮೋದಿ ಅವ್ರ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗ್ತೀರಿ ಅಂತ ಯಾರ್ಯಾರು ಹೇಳ್ತಾರೋ ಅವ್ರನ್ನೆಲ್ಲ ನಾವು ಜೊತೆಲಿ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಈ ದೇಶದಲ್ಲಿ ನಾವು ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಭವಿಷ್ಯತ್ಗಾಗಿ, ಭಾರತದ ಡೆವಲಪ್ಮೆಂಟ್ಗಾಗಿ, ಈ ಕರ್ನಾಟಕ ರಾಜ್ಯದಲ್ಲಿ ಕಳೆದ 10 ತಿಂಗಳಿಂದ ಸರ್ಕಾರ ಅಧಿಕಾರಕ್ಕೆ ಬಂದು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಒಂದು ಕಮ್ಯುನಿಟಿಗೆ ಉದ್ಧಾರ ಮಾಡುವಂಥ ರೀತಿಯಲ್ಲಿ ಟೋಟಲ್ SC ST OBCಗಳಿಗೆಲ್ಲ ಮೋಸ ಮಾಡಿ SCPTSP ಹಣ 14,380 ಕೋಟಿ ಹಣವನ್ನು ಆ ಕಮ್ಯುನಿಟಿಗೆ ಬಳಸಿ ಅದನ್ನು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥ ನೋಡಿದಾಗ ನಾವು ಬೆಲ್ಲ ಬೀದಿ ಕಿಳಿದು ನಾವು ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿತ್ತು. ನಾವು
ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಅಂತ ಹೇಳಿ ಮಾಡಿದಾಗ ಅವತ್ತು ನಾವೆಲ್ಲರೂ ಹೊರಗಡೆ ಬಂದು ಓಡಾಡಬೇಕಾಗಿತ್ತು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರು ಬಂದಿರ್ಬೋದು, ಇನ್ನೊಬ್ರು ಬಂದಿರಬಹುದು, ಮತ್ತೊಬ್ರು ಬಂದಿರ್ಬೋದು. ವೀರಪ್ಪಮೊಯ್ಲಿಯವರು ಅವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಓದ್ಬೇಕು, ಡಾಕ್ಟರ್ ಓದ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದು ಯಾವುದೋ ಒಂದು ಟೂ ಏನಾ ತೆಗ್ದಾಕ್ತವ್ರು ಯಾರು ಅಂತವ್ರಿಗೆ ಓಟ್ ಹಾಕ್ಬೇಕು. ಅವತ್ತು ಇವ್ರು ಏನ್ ಮಾಡ್ತಾ ಇದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡ್ಬೇಕು. ಜಯರಾಮಣ್ಣವರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೈವಾರದಲ್ಲಿ ಒಳ್ಳೆ ರೀತಿಯೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ರಾಜಕಾರಣ ಇನ್ನೊಂದು ಹೊತ್ತದ್ ಮಾಡಲ್ಲ, ಅವ್ರಿಗೆ ನಾವು ಮನಸ್ಸಿಂದ ನಾವು ಹೃದಯದಿಂದ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 8 MLA ಕಾನ್ಸ್ಟಿಟ್ಯೂಷನ್ಗಳಲ್ಲಿ OBC ಮೋರ್ಚೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲ ಯಾವುದೇ ಮೋರ್ಚೆಗಳಲ್ಲಿ ಇರ್ತಕ್ಕಂಥವ್ರು ದಿನ ಇಲ್ಲಿ ಪಾರ್ಟಿ ಆಫೀಸ್ ಹತ್ರ ಬರೋದು, ಪಾರ್ಟಿ ಆಫೀಸ್ ಹತ್ರನೇ ಮೀಟಿಂಗ್ ಇಟ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಟು ನಾವು ಪ್ರತಿಯೊಂದು ತಾಲೂಕಲ್ಲೂ ಮೋರ್ಚೆಗಳದೊಂದೊಂದು ಮೀಟಿಂಗ್ ಮಾಡಬೇಕು. ತಾಲೂಕಲ್ಲೂ ಮೀಟಿಂಗ್ ಮಾಡಬೇಕು, ಪಂಚಾಯತಿಗಳಲ್ಲೂ ಮೀಟಿಂಗ್ ಮಾಡಬೇಕು. ಯಾರು ಕರೀಲಿ ಬಿಡಲಿ ಏನೇ ಮಾಡಲಿ ನಾವು ಯಾರಿಗೂ ದುಡ್ಡು ಕೊಟ್ಟು ಜನ ಕರೆಸಬೇಕಾಗಿಲ್ಲ. ಹೋಗಿ ಅಲ್ಲಿ ಕಮ್ಮಿ ಅಂದ್ರೆ ಒಂದು 100 ಸಂಖ್ಯೆ ನಾವು ಒಂದೊಂದು ಪಂಚಾಯತಿಯಲ್ಲಿ ಒಂದು ಮೀಟಿಂಗ್ ಮಾಡಿ ನಮ್ಮ ಜವಾಬ್ದಾರಿ ಏನು, ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥವ್ರಿಗೆನಲ್ಲಿ ನಾವು ಯಾವ ಥರ ಓಟ್ ಹಾಕ್ಸ್ಬೇಕು, ನಮ್ಮ ಪಕ್ಕದ ಮನೆಯವ್ರದ್ದೇನು, ನಮ್ಮ ಊರಲ್ಲೇನು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ನಾವು 100 ಭಾಗ ನಾವೇನು 2,10,000 ಓಟು ಅಂತರದಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದು ಕಳೆದ ಬಾರಿ. ಈ ಬಾರಿ ಕನಿಷ್ಠ ಪಕ್ಷ JDS ಮತ್ತು BJP NDA ಮೈತ್ರಿಕೂಟ ಆಗಿರೋದ್ರಿಂದ ನಾವು ಕನಿಷ್ಠ ಪಕ್ಷ ಅಂದ್ರೂ ಕಳೆದ ಬಾರಿಗಿನ್ನ 1,00,000-1.5 ಲಕ್ಷ ಓಟ್ ಲೀಡಲ್ಲಿ ನಾವು ಗೆಲ್ಲಬೇಕು. ಆ ಗೆಲ್ಲಬೇಕಂದ್ರೆ ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ಥರ, ಶಿಸ್ತಿನ ಸಿಪಾಯಿಗಳೆಲ್ಲ ಕಳೆದ ಬಾರಿ ಹೂ ಸಿಂಬಲ್ ಇತ್ತು. ಈಗ ಜನಗಳು ಕನ್ಫ್ಯೂಸ್ ಆಗಿದೆ, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಪ್ರತಿಯೊಬ್ಬರಿಗೂ ಇಷ್ಟ ಇದೆ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ MLAಗಳಿರ್ಬೋದು, ಅವ್ರ ಲೀಡರ್ಗಳಿರ್ಬೋದು, ಎಲ್ಲರಿಗೂ ಇಷ್ಟ ಆಯ್ತು. ಯಾಕಂದ್ರೆ ಅವರೆಲ್ಲ ಓಟ್ ಹಾಕ್ತಾರೆ ಮೋದಿಯವರಂದ್ರೆ ಅವ್ರಿಗೆ ಈ ತೆನೆ ಹೊತ್ತ ರೈತ ಮಹಿಳೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕ್ಸೋದಕ್ಕೆ ಅದು ಕನ್ವಿನ್ಸ್ ಮಾಡಬೇಕು. ಈ ಥರ ಹಿಂಗಿದೆ, ಈ ಥರ ಇದೆ, ದಯವಿಟ್ಟು ನಮ್ಮ MDA ಮೈತ್ರಿಕೂಟದ ಅಭ್ಯರ್ಥಿ ಈ ಥರ ಮಲ್ಲೇಶ್ ಬಾಬು ಅವರು ತುಂಬ ಒಳ್ಳೆಯವರು. ಕಳೆದ 2 ಬಾರಿ ಅವರು MLA ಚುನಾವಣೆಯಲ್ಲಿ ನಿಂತು ಸೋತಿದ್ರು, ಆದರೆ ಈಗ ಅವರು MP ಆಗಿ ನಿಂತ್ಕೊಳ್ಬೇಕಂತೇಳಿ JDS ಅವ್ರು ಕೇಳಿರೋದ್ರಿಂದ ನಾವು ಬಿಟ್ಕೊಟ್ಟು ಅವ್ರ ಪರವಾಗಿ ನಾವು ಓಡಾಡ್ತಾ ಇದ್ರೆ ತೆನೆ ಹೊತ್ತ ರೈತ ಮಹಿಳೆಗೆ ನಾವು ಓಟ್ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದ ಜನಗಳನ್ನು ನಾವು ಮನವೊಲಿಸಿಲ್ಲ ಅಂದರೆ ನಮ್ಮ ಮನೆಗಳವ್ರಿಗೆ ನಾವು ಹೇಳಿಲ್ಲ ಅಂದರೆ ಅವ್ರು ಹೋಗಿ ಒಳಗಡೆ ಹೂಗುರ್ತು ಹುಡುಕ್ತಾರೆ. ಆ ಹೂಗುರ್ತು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ ಅವರು, ಯಾವುದಕ್ಕೂ ಒಂದು ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಹಂಗೆ ಹಾಕ್ಬಿಡ್ದಲ್ಲ, ನಾವು ಲೀಡರ್ಗಳಾದಂಥವ್ರು ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿಯರನ್ನ ಅಜ್ಜಿನ ತಾತನ ಮಕ್ಕಳನ್ನ ಮಕ್ಕಳನ್ನ ಅವ್ರನ್ನೆಲ್ಲ ನಾವು ರೆಡಿ ಮಾಡಿದ್ದೀರಾ ಸರ್? ನಿಮ್ಮ ಫೋಟೋ ಐತೆ ಅಂತ ನೋಡಿದ್ರೆ ಅಲ್ಲಿ ನಿಮ್ಮ ಫೋಟೋನೇ ಇಲ್ಲ, ಯಾರ್ದ ಫೋಟೋ ಐತೆ ಅನ್ನೋ ಲೆಕ್ಕಾಚಾರದ ಕೇಳಿದ್ರೆ ನಾನೇನು ಮಾಡಿ? ಅದಕ್ಕೋಸ್ಕರ ಪ್ರತಿ ಮನೆ ಮನೆಗೂ ಪಾಂಪ್ಲೆಟ್ ಕೊಡೋಂಥ ಕೆಲಸಗಳನ್ನು ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಾವೇನು ವಿಕಸಿತ ಭಾರತದ ರಥಯಾತ್ರೆ ಬಂದಾಗ ನಾವು ಪಂಚಾಯತಿಗಳಲ್ಲಿ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಯಡಿಯೂರಪ್ಪ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಈ ಕೋಲಾರ ಜಿಲ್ಲೆಗೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇದನ್ನೆಲ್ಲ ಹೇಳಿ. ಮೊದಲು ಯಾವ ಥರ ಇತ್ತು ಕೋಲಾರ, ಇವತ್ತು ಯಾವ ಥರ ಇದೆ, 10 ತಿಂಗಳಿಂದ ಯಾವ ಥರ ಇತ್ತು ಕರ್ನಾಟಕ, ಇವತ್ತು 10 ತಿಂಗಳಾದ್ಮೇಲೆ ಯಾವ ಥರ ಇದೆ. ವಿಧಾನಸೌಧದಲ್ಲಿ ಹೋಗಿ ನಮ್ಮ ಶತ್ರು ರಾಷ್ಟ್ರಕ್ಕೆ ಜೈಕಾರ ಹಾಕ್ತಾನೆ ಅಂದರೆ ಅವ್ರಿಗೆ ಎಷ್ಟು ದುರಹಂಕಾರ ಇರಬೇಕು, ಇನ್ನು ಎಷ್ಟು ಕುಂಬಕ್ಕಿರ್ಬೇಕು ಅವ್ರಿಗೆ.